ವಶ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಎಲೆಕ್ಷನ್ ತಯಾರಿ ಕೂಡ ಸದ್ಯದಲ್ಲೇ ನಡೀತಾ ಇದೆ. ಇದಕ್ಕಾಗಿ ಈಗ ತುಮಕೂರು ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಪ್ರವಾಸ ಮಾಡ್ತಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು. ಈಗ ತುಮಕೂರು ಮತ್ತು ಶಿರಾದಲ್ಲಿ ಅವರು 2 ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತುಮಕೂರು ಜಿಲ್ಲೆಯಲ್ಲಿ ಯಾವ್ಯಾವ ಕಾರ್ಯಕ್ರಮ ಇದೆ ಅಂತ ಕೇಳೋಣ. ಸರ್, ತುಮಕೂರು ಜಿಲ್ಲೆಯಲ್ಲಿ JP ನಡ್ಡಾ ಅವರ ಕಾರ್ಯಕ್ರಮ ಯಾವ್ಯಾವ ಕಾರ್ಯಕ್ರಮ ಇದೆ ಸರ್? ನಾಳೆ ಬೆಳಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಮೊದಲನೇ ಕಾರ್ಯಕ್ರಮ ತುಮಕೂರಿನ ಸಿದ್ಧಿವಿನಾಯಕ ಕಲ್ಯಾಣ ಮಂಟಪದಲ್ಲಿ ನಮ್ಮ ಜಿಲ್ಲೆಯ ಶಕ್ತಿ ಕೇಂದ್ರ ಪ್ರಮುಖರ ಮತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಅಲ್ಲಿಂದ ಆ ಸಭೆ ಮುಗಿದ ನಂತರ ಸಿದ್ಧಗಂಗಾ ಮಠಕ್ಕೆ ಹೋಗಿ ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಮುಂದೆ ಚಿತ್ರದುರ್ಗಕ್ಕೆ ಹೋಗ್ತಾರೆ ನಾಳೆ ಸಾಯಂಕಾಲ. ಪುನಃ ನಾಡಿದ್ದು ಬೆಳಗ್ಗೆ 12 ಗಂಟೆಗೆ ಸಿರಾ ವಿಧಾನಸಭಾ ಕ್ಷೇತ್ರದ ಸಿರಾದಲ್ಲಿ ಬೃಹತ್ ಸಾರ್ವಜನಿಕ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರುಗಳು ಆ ಸಭೆಗೆ ಭಾಗವಹಿಸ್ತಾರೆ. ಆ ಸಭೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ನಮ್ಮ ಜಿಲ್ಲೆಯ ಎಲ್ಲ ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಶಾಸಕರು, ಸಂಸದರು ಎಲ್ಲ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ತುಮಕೂರು ನಗರದಲ್ಲಿ ನಡೆದಿರುವ ಕಾರ್ಯಕ್ರಮ ಏನು ಮತ್ತು ಶಿರಾದಲ್ಲಿ ಯಾವ ಕಾರ್ಯಕ್ರಮ ನಡೆಯುತ್ತೆ, ಈ ಕಾರ್ಯಕ್ರಮ ಸಿದ್ಧತೆ ಹೇಗಾಗಿದೆ? ತುಮಕೂರು ನಗರದಲ್ಲಿ ಜಿಲ್ಲೆಯ ಎಲ್ಲ ಶಕ್ತಿ ಕೇಂದ್ರ ಪ್ರಮುಖರ ಮತ್ತು ಪದಾಧಿಕಾರಿಗಳಷ್ಟೇ ಸಭೆ ಇದೆ. ಅದು ಪ್ರತಿ ಪಂಚಾಯಿತಿ ಪ್ರಮುಖರು ಮತ್ತು ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಂದ ಆ ಸಭೆ ಸಂಘಟನಾತ್ಮಕವಾಗಿ ಸೇರಿರುತ್ತೆ. ಸಿರಾದಲ್ಲಿ ನಡೆಯತಕ್ಕಂಥ ಸಭೆ ಸಾರ್ವಜನಿಕ ಸಭೆ, ಅಲ್ಲಿ ಸುಮಾರು 25,000 ಜನ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಸರ್, ಈಗ JP ನಡ್ಡಾ ಅವರು ಈಗ ಕೆಲವು ದಿನಗಳ ಹಿಂದೆ ಅಮಿತ್ ಶಾ ಅವರು ಬಂದು ಹೋಗಿದ್ರು ಮಂಡ್ಯಗೆ, ಈಗ JP ನಡ್ಡಾ ಅವರು ತುಮಕೂರಿಗೆ ಬರ್ತಾ ಇದ್ದಾರೆ, ಇದೆಲ್ಲ ನೋಡಿದ್ರೆ ಈ ತಮ್ಮ ಏನು ಬೇರೆ ಪಕ್ಷದ ವಿರೋಧ ಏನು ಪ್ರತಿಪಕ್ಷಗಳಿದೆ ನಿಮಗೆ, ಆ ಒಂದು ಇದು ಜನಗೆ ಯಾವ ರೀತಿಯ ಸಂದೇಶವನ್ನು BJP ರವಾನೆ ಮಾಡ್ತಿದೆ ಈ ಒಂದು ಕಾರ್ಯಕ್ರಮದ ಮೂಲಕ? ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಸಂಘಟನೆಯ ಶಕ್ತಿ ದ್ವಿಗುಣಗೊಂಡಿದೆ. ಈಗ ನಾವು ಈ ಬಾರಿ 35-40 ಸೀಟುಗಳನ್ನು ಹಳೆ ಮೈಸೂರು ಭಾಗದಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಯೋಚನೆ ನಮ್ಮ ಹಿರಿಯರದಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಪ್ರತಿ ಗ್ರಾಮ ಪಂಚಾಯಿತಿ ಬೂತ್ ಮಟ್ಟದಿಂದ ಈಗಾಗಲೇ ನಾವು ಬೂತ್ ವಿಜಯ ಅಭಿಯಾನದಿಂದ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಪ್ರೇರಣೆ ಕೊಡೋದಕ್ಕೋಸ್ಕರ ಈಗಾಗಲೇ ಅಮಿತ್ ಶಾಜಿಯವರು ಮಂಡ್ಯಕ್ಕೆ ಬಂದಿದ್ದರು, ಈಗ ನಾಳೆ ಜಗತ್ ಪ್ರಕಾಶ್ ನಡ್ಡಾಜಿಯವರು ತುಮಕೂರು ಬರಲಿದ್ದಾರೆ. ಬೂತ್ ವಿಜಯ ಅಭಿಯಾನ ಜಿಲ್ಲೆಯಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಸರ್? ನಾವು ಬೂತ್ ವಿಜಯ ಅಭಿಯಾನದಲ್ಲಿ ಪ್ರತಿ ಬೂತ್ನಲ್ಲೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೂತ್ ಸದಸ್ಯರನ್ನು ರಿವ್ಯೂ ಮಾಡುವಂಥದ್ದು. ನಾವೀಗಾಗಲೇ ಪ್ರತಿಯೊಂದು ಪೇಜ್ಗೆ, ವೋಟರ್ ಲಿಸ್ಟ್ನ ಪ್ರತಿಯೊಂದು ಪೇಜ್ಗೆ ಪ್ರಮುಖರುಗಳನ್ನ ನೇಮಕ ಮಾಡಿದ್ದೀವಿ. ಆ ಪೇಜ್ನಲ್ಲಿ ಬರ್ತಕ್ಕಂಥ ಮತದಾರರನ್ನಷ್ಟೇ ಭೇಟಿ ಮಾಡಿ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಚುನಾವಣೆಗೆ ಅವರಿಗೆ ಮತ ಹಾಕೋ ರೀತಿಯಲ್ಲಿ ಒಲೈಸೋದು, ಅವ್ರಿಗೆ ಸರ್ಕಾರದ ಸವಲತ್ತುಗಳನ್ನು ಆ ಪೇಜ್ನಲ್ಲಿರ್ತಕ್ಕಂಥವ್ರಿಗೆ ಕೊಡುವಂಥದ್ದು, ವಿಚಾರ ಮಾಡುವಂಥದ್ದು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅವರು ಸ್ವಾವಲಂಬಿಯಾಗಿ ಆ ಬೂತ್ನಲ್ಲಿ ನಡೀತಕ್ಕಂಥ ಸಂಘಟನೆ ದೃಷ್ಟಿಯಿಂದ ಯಾವುದೇ ಸಂದರ್ಭದಲ್ಲಿ ಆ ಬೂತನ್ನು ಅವರೇ ನೋಡ್ಕೊಳ್ಳೋಂಥ ಸಶಕ್ತ ಬೂಟನ್ನು ನಾವು ಕಟ್ಟಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಬೂತ್ ವಿಜಯ ಅಭಿಯಾನ ನಡೀಲಿದೆ. ಮೊನ್ನೆ 2ನೇ ತಾರೀಕು ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಅದರ ಉದ್ಘಾಟನೆ ಆಗಿದೆ. ಅತ್ಯಂತ ಯಶಸ್ವಿಯಾಗಿ ಈ ಬರೋ 12ನೇ ತಾರೀಕೊಳಗೆ ನಾವು ಎಲ್ಲ ಬೂತ್ಗಳಲ್ಲೂ ಬೂತ್ ವಿಜಯ ಅಭಿಯಾನ ನಡೆಯುತ್ತೆ. ಸರ್, ಈಗ ನಡ್ಡಾ ಅವರು ಬರ್ತಿದ್ದಾರೆ ಮತ್ತು ಅಮಿತ್ ಶಾ ಅವರು ಬಂದು ಹೋಗಿದ್ದಾರೆ, ಇವರಿಬ್ಬರು ಒಂದು ಬಂದು ಹೋಗ್ತಿರೋದು ಮತ್ತು ಈ ಒಂದು BJP ಮುಖಂಡರು ಬರ್ತಾ ಇರೋದಕ್ಕೆ BJP ಅದು ಜಿಲ್ಲೆಯ BJP ಯಾವ ರೀತಿಯ ಅದು ಪ್ಲಸ್ ಆಗುತ್ತೆ ಸರ್? ರಾಷ್ಟ್ರೀಯ ನಾಯಕರುಗಳಾದಂಥ JP ನಡ್ಡಾಜಿಯವರು ಹಾಗೂ ಅಮಿತ್ ಶಾ ಅವರ ಭೇಟಿ ನಮ್ಮ ಕಾರ್ಯಕರ್ತರಲ್ಲಿ ಅತ್ಯಂತ ಉತ್ಸಾಹವನ್ನು ಮೂಡಿಸಿದೆ. ಅವರ ಪ್ರೇರಣಾದಾಯಕ ಭಾಷಣಗಳು ನಮ್ಮ ಕಾರ್ಯಕರ್ತರ ಮನದಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಮುಂದಿನ ಚುನಾವಣೆ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕು ಅಂತಕ್ಕಂಥ ಮನಸ್ಸನ್ನು ಮಾಡೋ ರೀತಿಯಲ್ಲಿ ಅವರು ಉತ್ಸಾಹದಿಂದ ಅವರೊಂದು ಪ್ರೇರಣೆಯನ್ನು ಕೊಟ್ಟು ಹೋಗ್ತಿದ್ದಾರೆ. ಇದಿಷ್ಟು ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಸಾಕಷ್ಟು ಕ್ಷೇತ್ರವನ್ನು ಗೆಲ್ಲೋದಕ್ಕೆ BJP ತಂತ್ರಗಾರಿಕೆ ಮಾಡಿದೆ. ಅಂದರೆ ಹಳೆ ಮೈಸೂರು ಭಾಗದನ್ನು ಹೆಚ್ಚು ಕೇಂದ್ರೀಕರಿಸಿರುವ BJP ಇದಕ್ಕಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆಗೆ TV ಯೋಗೀಶ್, ಪ್ರಗತಿ TV ತುಮಕೂರು.